ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರ್ ದೊಡ್ಡ ಕುಳಿಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ದೇಶಕ್ಕಾಗಿ ಸ್ವಾತಂತ್ರ್ಯ ಸೇನಾನಿಗಳು ತಮ್ಮ ಜೀವನವನ್ನೇ ಅರ್ಪಿಸಿದ್ದಾರೆ. ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕಾಗಿದೆ. ಸಚಿವ ಈಶ್ವರ್ ಖಂಡ್ರೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಚಿವರು, ಗಮನ ಸೆಳೆದ ಆಕರ್ಷಕ ವಿವಿಧ ತುಕಡಿಗಳ ಕವಾಯತು. ಬೀದರ್ನಲ್ಲಿ ನೂತನ ಪಕ್ಷಿಧಾಮ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಬೀದರ್ ಹೊನ್ನಿಕೇರಿ ಮಧ್ಯದಲ್ಲಿ ಸ್ಥಳ ಗುರುತಿಸುವ ಪ್ರಯತ್ನ ನಡೀತಾ ಇದೆ. ಶೀಘ್ರವೇ ಜಿಲ್ಲಾ ಸಂಕೀರ್ಣ ನಿರ್ಮಾಣಕ್ಕಾಗಿ ಎರಡು ಸುತ್ತಿನ ಉನ್ನತ ಮಟ್ಟದ ಸಭೆ ನಡೆಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಡೆನ್ ಕಚೇರಿಯಲ್ಲಿ ಜರುಗಿದ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ ಶ್ರೀ ರವೀಂದ್ರ ಸ್ವಾಮಿ. ಮುಖ್ಯ ಅತಿಥಿಗಳಾಗಿ ಪೌರಾಡಳಿತ ಸಚಿವ ರಹೀಂ ಖಾನ್ ಭಾಗಿ. ನಾಡಿನ ಜನತೆಗೆ ಶುಭಾಶಯ ಕೋರಿದ ಅತಿಥಿ ಗಣ್ಯರು. ಆಗಸ್ಟ್ 15ರಿಂದ 17ರವರೆಗೆ 3 ದಿವಸಗಳ ಕಾಲ ಆರೋಗ್ಯಮ್ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ. ಪಂಚಕರ್ಮ, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ರೋಗಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಡಾಕ್ಟರ್ ವೈಷ್ಣವಿ ಕುಲಕರ್ಣಿ ಹೇಳಿಕೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪದವೀಧರ ವಿಭಾಗದ ಜಿಲ್ಲಾಧ್ಯಕ್ಷರಾಗಿ ಚಂದ್ರಕಾಂತ್ ಪಾಟೀಲ್ ನೇಮಕ. ನೇಮಕಾತಿ ಆದೇಶ ಹೊರಡಿಸಿದ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್, ನೀಡಿದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ ಚಂದ್ರಕಾಂತ್ ಪಾಟೀಲ್. ಹುತಾತ್ಮ ಯೋಧರ ಸ್ಮಾರಕ ನಿರ್ಮಾಣಕ್ಕಾಗಿ ವಯೋನಿವೃತ್ತಿಯಿಂದ ಬಂದ ಹಣ ನೀಡಿ ಮಾನವೀಯತೆ ಮೆರೆದ ಡಾಕ್ಟರ್ ಭೀಮಸೇನರಾವ್ ಶಿಂದೆ. 1,15,000ಕ್ಕೂ ಹೆಚ್ಚು ದಾನ ನೀಡಿದ ಶಿಂದೆ ಅವರು. ಯೋಧನ ಕುಟುಂಬದ ಬೆನ್ನಿಗೆ ನಿಂತು ನಮನ ಸಲ್ಲಿಸಿದ ಗ್ರಾಮದ ಜನತೆ. ಇಂದಿನ ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅನೇಕ ಜನರ ಹೋರಾಟ, ತ್ಯಾಗ, ಬಲಿದಾನ ನಡೆದಿದೆ. ಇದಕ್ಕಾಗಿ ಅನೇಕ ಸ್ವಾತಂತ್ರ್ಯ ಸೇನಾನಿಗಳು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಅವರನ್ನ ಇಂದು ಸ್ಮರಿಸಬೇಕಾಗಿದೆ ಎನ್ನುವಂಥ ಮಾತನ್ನು ಅರಣ್ಯ, ಜೈವಿಕ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಹೇಳಿದರು. ಅವರು ಗುರುವಾರ ಜಿಲ್ಲಾಡಳಿತ ಬೀದರ್ ವತಿಯಿಂದ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿರುವಂಥ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡ್ತಾರೆ. 1857ರ ಸಿಪಾಯಿ ದಂಗೆಯಿಂದ ಅನೇಕ ಹೋರಾಟಗಳು ನಡೆದಿವೆ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಬಾಲಗಂಗಾಧರ್ ತಿಲಕ್, ಸುಖದೇವ್, ರಾಜಗುರು, ಪಂಡಿತ್ ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಇನ್ನೂ ಅನೇಕರು ಬಹಳಷ್ಟು ತ್ಯಾಗ ಮತ್ತು ಬಲಿದಾನಗಳನ್ನು ಮಾಡಿದ್ದಾರೆ. ದೇಶಕ್ಕಾಗಿ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ. ರಕ್ತವನ್ನು ಬೆವರನ್ನೇ ರಕ್ತವನ್ನಾಗಿ ಹರಿಸಿ ಅವರು ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ. ಇಂದು ಸಂಗೊಳ್ಳಿ ರಾಯಣ್ಣನವರ ಒಂದು ಜನ್ಮ ದಿನಾಚರಣೆ ಇದೆ. ಅವರನ್ನು ಕೂಡ ಸ್ಮರಿಸತಕ್ಕಂಥದ್ದು, ಅವರ ಶೌರ್ಯವನ್ನು ಸ್ಮರಿಸತಕ್ಕಂಥದ್ದು ಬಹಳ ಅತ್ಯಗತ್ಯವಾಗಿದೆ ಅನ್ನುವಂಥ ಮಾತನ್ನು ಕೂಡ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯಿಂದ 2024ನೇ ಒಂದು ಮಳೆಗಾಲದಲ್ಲಿ 20 ಲಕ್ಷ ಒಂದು ಸಸಿಯನ್ನು ನೆಡುವಂಥ ಗುರಿ ಹೊಂದಿದ್ದು, ಈಗಾಗಲೇ 15 ಲಕ್ಷ ಸಸಿಗಳನ್ನು ಜಿಲ್ಲೆಯ ವಿವಿಧ ಅರಣ್ಯ ಮತ್ತು ಅರಣ್ಯೇತರ ಪ್ರದೇಶಗಳಲ್ಲಿ ನೆಡಲಾಗಿರುತ್ತೆ. ಇನ್ನು ಉಳಿದ ಸಸಿಗಳನ್ನು ಆಗಸ್ಟ್ 2024ರ ಅಂತ್ಯದವರೆಗೆ ನೆಡಲಾಗುವುದು. ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಮಾರಾಟ ಮಾಡಲು 3.9 ಲಕ್ಷ ಗುರಿ ಹೊಂದಿದ್ದು, ಇಲ್ಲಿಯವರೆಗೆ 2.9 ಲಕ್ಷ ಸಸಿಗಳನ್ನು ಮಾರಾಟ ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಕೃಷ್ಣಮೃಗ ಸಂರಕ್ಷಿತ ಒಂದು ಪ್ರದೇಶ ಹಾಗೂ ದೇವದೇವನ ಅಭಿವೃದ್ಧಿಗೆ ವಿನ್ಯಾಸ ತಯಾರಿಸಲಾಗಿದೆ. ಬರುವ 4 ವರ್ಷದಲ್ಲಿ ಜಿಲ್ಲೆಯಲ್ಲಿ ಕನಿಷ್ಠ 1 ಕೋಟಿ ಸಸಿ ನೆಟ್ಟು ಹಸಿರು ವ್ಯಾಪ್ತಿ ಹೆಚ್ಚಿಸಲಾಗುವುದು ಎಂದು ಸಚಿವರು ಹೇಳಿದರು. ಇದೇ ಸಂದರ್ಭದಲ್ಲಿ ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್, ಬೀದರ್ ಲೋಕಸಭಾ ಸಂಸದರಾಗಿರುವಂಥ ಸಾಗರ್ ಈಶ್ವರ್ ಖಂಡ್ರೆ, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಆಮೇಲೆ MG ಮೂಳೆ, ಬೀದರ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಸೇರಿದಂತೆ ಇನ್ನೂ ಅನೇಕ ಜನರು ಇಂಡಿಪೆಂಡೆನ್ಸ್ ಡೇ ಪರೇಡ್ ಇಸ್ ಓವರ್ ಸರ್. ಐ ಸೀಕ್ ಯುವರ್ ಕೈಂಡ್ ಪರ್ಮಿಷನ್ ಟು ಮಾರ್ಚ್ ಆಫ್ ದಿ ಪರೇಡ್ ಸರ್. ಝಾಸಿ ಕಿ ಸೇವಾ ಕರು.
आजादी का संग्राम बलिदान मानता है, हमारा सौभाग्य होगा अब इस पवित्र मिट्टी को अपने प्राणों की भेंट दे पाएंगे। रही बात मिसाल बनाने की, मैं वो मिसाल बनूंगी जो हर भारतीय के अंदर आजादी की भूख बनकर देंगे। अपनी वो माटी और घर बारा अपना आंखों से अपनी we have to give up your jhansi now. Hum apni jhansi nahi denge. Jhansi hum Hindustaniyon ki hi hai. फिर किसी बच्चे को वो प्रश्न ना पूछने पड़े। हम लड़ेंगे ताकि आने वाली पीढ़ियां अपने अस्तित्व पर शोक नहीं, अपनी आजादी का उत्सव मनाए। जाते जा
ದಿವಸ. ಈ ಶುಭ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ ಸಮಸ್ತ ನಾಡಿನ ಜನತೆಗೆ, ಬೀದರ್ ಜಿಲ್ಲೆಯ ಜನತೆಗೆ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ಪವಿತ್ರವಾದಂತಹ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಆತ್ಮೀಯರಾದ ನಮ್ಮ ಪೌರ ಸಚಿವರು ಆದಂತಹ ಮಾನ್ಯ ಶ್ರೀ ರಹೀಂ ಖಾನ್ಜಿಯವರ, ಸಂಸದರಾದಂತಹ ಮಾನ್ಯ ಸಾಗರ್ ಖಂಡ್ರೆ ಅವರ, ವಿಧಾನಸಭೆಯ ಸದಸ್ಯರಾದಂತಹ ಮಿತ್ರರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಅವರ, ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂತಹ ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ, ನೂತನವಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾದಂತಹ ಆತ್ಮೀಯರಾದ ಮಾನ್ಯ ಶ್ರೀ ಮಾರುತಿರಾವ್ ಮುಳೆ ಅವರ, ನಮ್ಮ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜ್ ಜಾರಶೆಟ್ಟಿ ಅವರ, ಬೀದರ್ ನಗರಸಭೆ ಅಧ್ಯಕ್ಷರಾದಂತಹ ಗೌಸುದ್ದೇಂದ್ರ ಅವರ, ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಬೀದರ್ ಜಿಲ್ಲಾಧಿಕಾರಿಯಾದ ಶ್ರೀಮತಿ ಶಿಲ್ಪಾ ಅವರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಗಿರೀಶ್ ಅವರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಮಾನ್ಯ ಪ್ರದೀಪ್ ಅವರ, ನಮ್ಮ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀಮತಿ ವಾನತಿ ಅವರ, ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ನಮ್ಮ ವಿಶೇಷವಾಗಿ ಪಥಸಂಚಲನದಲ್ಲಿ ಭಾಗವಹಿಸಿದಂತ ಎಲ್ಲ ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ, ಅರಣ್ಯ ಇಲಾಖೆ, ಎನ್ಸಿಸಿ ಕಡೆಟ್ನವರು ಇದ್ದಾರೆ. ಇಲ್ಲಿ ವಿವಿಧ ನಮ್ಮ ಎಲ್ಲ ಇಲಾಖೆಯ ಪ್ರಮುಖ ನಮ್ಮ ಅಧಿಕಾರಿ ಬಂದಿದ್ದವರೇ, ಮತ್ತು ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಕಳೆ ತಂದುಕೊಟ್ಟಂತವರು, ನಮ್ಮ ದೇಶದ ಭವಿಷ್ಯ, ನಮ್ಮ ದೇಶದ ಆಸ್ತಿ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು. ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ನಾನೆಲ್ಲ ವಿದ್ಯಾರ್ಥಿನಿಯರಿಗೆ, ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮದ ಅಭಿನಂದನೆ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಇವತ್ತು ನಾವೇನು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ, ಈ ದಿವಸ ಈ ಸ್ವಾತಂತ್ರ್ಯಕ್ಕಾಗಿ ನಮಗೆ ಬಂಧನದಿಂದ ಮುಕ್ತಿ ಮಾಡಿದಂತ ಏನು ರಾಷ್ಟ್ರೀಯ ನಾಯಕರುಗಳಿದ್ದಾರೆ, ಸ್ವಾತಂತ್ರ್ಯ ಸೇನಾನಿಗಳಿದ್ದಾರೆ, ಅವರೆಲ್ಲರಿಗೆ ಸ್ಮರಿಸುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಇವತ್ತು ಸ್ವಾತಂತ್ರ್ಯ ಕುಕ್ಕಟೆ ಸಿಕ್ಕಿಲ್ಲ. ಈ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ, ತ್ರಿವರ್ಣ ಧ್ವಜಕ್ಕಾಗಿ ರಕ್ತವನ್ನು ಕೊಟ್ಟಿದ್ದಾರೆ, ಸೆರೆಮನೆ ವಾಸ ಅನುಭವಿಸಿದ್ದಾರೆ. 200 ವರ್ಷಗಳ ಪರಕೀಯ ಆಡಳಿತ, ಬ್ರಿಟಿಷರ ಆಡಳಿತ, ಈ ಒಂದು ಆಡಳಿತದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿ ತಮ್ಮ ಎಲ್ಲಾ ಸರ್ವಸ್ವವನ್ನು ಕಳೆದುಕೊಂಡಂತ ಏನು ಅನೇಕ ನಮ್ಮ ದೇಶದ ಸ್ವಾತಂತ್ರ್ಯ ಸೇನಾನಿಗಳಿದ್ದಾರೆ, ಅಸಂಖ್ಯಾತ ಜನ, ಅವರೆಲ್ಲರ ತ್ಯಾಗ ಬಲಿದಾನ ಇವತ್ತು ನಾವು ಸ್ಮರಿಸಬೇಕಾಗ್ತದೆ. ಆತ್ಮೀಯ ಬಂಧುಗಳೇ, 1857ರಲ್ಲಿ ಏನು ಸಿಪಾಯಿ ದಂಗೆ ಆಯ್ತು, ಆ ಸಿಪಾಯಿ ದಂಗೆ ಇಂದ ಸೇರಿಸಿ 1947ರವರೆಗೆ ಸುಮಾರು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳು ನಡೆದಿದ್ದಾವೆ. ಇವತ್ತು ಅನೇಕ ಜನ ನೀವು ನೋಡಿ, ಅದರಲ್ಲಿ ವಿಶೇಷವಾಗಿ ನಾನು ಪ್ರಮುಖವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ಮರಿಸ್ತಾ ಇದ್ದೇನೆ. ಯಾಕೆಂದ್ರೆ ಅಹಿಂಸೆ ಮುಖಾಂತರ ವಿಶ್ವದಲ್ಲೇ ವಿನೂತನವಾಗಿ ಇವತ್ತು ಐತಿಹಾಸಿಕವಾಗಿ ಸತ್ಯ ಅಹಿಂಸೆ ಇವತ್ತು ಅದರ ಮುಖಾಂತರ ಒಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಂತದ್ದು ಈ ಭಾರತ ದೇಶದ್ದು. ಇದು ಒಂದು ಜಗತ್ತಿನಲ್ಲಿ
ಇತಿಹಾಸ ಅಂತೇಳಿ ನಾವೆಲ್ಲ ಹೇಳ್ಬೋದು. ಆತ್ಮೀಯ ಬಂಧುಗಳೇ, ಈ ಸ್ವಾತಂತ್ರ್ಯಕ್ಕಾಗಿ ಇವತ್ತು ಸತತವಾಗಿ ಬೀದರ್ ಜಿಲ್ಲೆಯ ಹೊನ್ನಿಕೇರಿ ಅರಣ್ಯ ಪ್ರದೇಶದಲ್ಲಿ ನೂತನ ಪಕ್ಷಿಧಾಮ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ತಿಳಿಸಿದರು. ಇಂದು ನಗರದ ನೆಹರು ಕ್ರೀಡಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಅರಣ್ಯ ಇಲಾಖೆಯಿಂದ ಈಗಾಗಲೇ 5 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಎಚ್ಎಂಟಿ ಕಂಪನಿ ಬಗ್ಗೆ ಪ್ರಸ್ತಾಪ ಮಾಡಿರುವಂತಹ ಅವರು, ಎಚ್ಎಂಟಿ ಕಂಪನಿಗೆ ನೀಡಿರುವಂತಹ ಭೂಮಿ ಅದು ಪಕ್ಕ ಅರಣ್ಯ ಇಲಾಖೆಗೆ ಸೇರಿದ್ದು, ಅದನ್ನು ಸ್ವಾಧೀನಪಡಿಸಿಕೊಂಡು ಅರಣ್ಯ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಅದನ್ನು ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿ ನನ್ನದಾಗಿದೆ. ಪ್ರಕೃತಿ ವಿಕೋಪಗಳನ್ನು ತಡೆಯಲಿಕ್ಕೆ ಅರಣ್ಯ ಪ್ರಕೃತಿ ಒಂದು ಅಭಿವೃದ್ಧಿ ಪಡಿಸಲಾಗುವುದು. ರಾಜ್ಯದಲ್ಲಿ ಒಟ್ಟು 2,30,000 ಎಕರೆ ಭೂಮಿ ಒತ್ತುವರಿಯಾಗಿದೆ, ಅದನ್ನು ಪುನರ್ ವಾಪಸ್ ಪಡೆಯಲಿಕ್ಕೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಕ್ರಮ ವಹಿಸಲಾಗುವುದು. ಈಗಾಗಲೇ 20,000 ಎಕರೆ ಜಮೀನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ, ಉಳಿದ ಜಮೀನು ಕೂಡ ಆದಷ್ಟು ಬೇಗ ಸ್ವಾಧೀನಪಡಿಸಿಕೊಳ್ಳಲಾಗುವುದು ಅನ್ನುವಂಥ ಮಾತನ್ನು ಕೂಡ ಈಶ್ವರ ಖಂಡ್ರೆ ಅವರು ಹೇಳಿದರು. ನಾವೇನು ಭರವಸೆ ಕೊಟ್ಟಿದ್ದಾರೆ, ಆ ಎಲ್ಲ ಭರವಸೆ ಈಡೇರಿಸುವಂಥ ದೃಷ್ಟಿಯಿಂದ ಬಹಳ ವರ್ಷಗಳಿಂದ ನೆನಗುಲಿಗೆ ಬಿದ್ದಂಥ ಏನು ನಮ್ಮ ಜಿಲ್ಲಾಡಳಿತ ಸಂಕೀರ್ಣ ಇದೆ. ಈಗಾಗಲೇ 2 ಉನ್ನತ ಮಟ್ಟದ ಸಭೆಗಳಾಗಿದ್ದಾವೆ. ಲೋಕೋಪಯೋಗಿ ಇಲಾಖೆ ವತಿಯಿಂದ ಇವತ್ತು ವಿನ್ಯಾಸ ತಯಾರು ಮಾಡಿದ್ದಾರೆ. ಮೊದಲು ಇವತ್ತು ಸುಮಾರು 9 ಕೋಟಿಗೆ ವಿನ್ಯಾಸ ಆಗಿದ್ದಿತ್ತು, ಸ್ವಲ್ಪ ಅದರಲ್ಲೇ ವಿತರಣೆ ಮಾಡಬೇಕು ಅಂತ 75 ಕೋಟಿ ರೂಪಾಯಿಗೆ ಒಂದು ವಿನ್ಯಾಸವನ್ನು ಸಿದ್ಧಪಡಿಸಿದ್ದಾರೆ. ಮತ್ತೆ ಅದು ಸಚಿವ ಸಂಪುಟಕ್ಕೆ ಬರಬೇಕಾಗಿದೆ. ಅದು ಬರುವಂಥ ಒಂದು 15 ದಿವಸಗಳ ಒಳಗಾಗಿ ಅದನ್ನು ಸಚಿವ ಸಂಪುಟಕ್ಕೆ ತರಿಸಿ ಅಳಿತಾತ್ಮಕ ಅನುಮತಿ ಕೊಟ್ಟು ಟೆಂಡರ್ ಮಾಡಿ 2 ತಿಂಗಳ ಒಳಗಾಗಿ ಶಂಕುಸ್ಥಾಪನೆ ಮಾಡಿ ಮುಂದಿನ ಡಿಸೆಂಬರ್ ಒಳಗಾಗಿ ಹೊಸ ಜಿಲ್ಲಾಡಳಿತ ಸಂಕೀರ್ಣ ಇದ್ದ ಸ್ಥಳದಲ್ಲಿಯೇ ಎಲ್ಲಿ ಜಿಲ್ಲಾಡಳಿತ ಇದೆ ಅಲ್ಲಿಯೇ ನಿರ್ಮಾಣ ಮಾಡುವಂಥ ಒಂದು ಕೆಲಸ ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಒಂದು ಮಾತನ್ನು ಹೇಳಿ ತಮ್ಮ ಮುಖಾಂತರ ಬೀದರ್ ಜಿಲ್ಲೆಯ ಜನರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆರೋಗ್ಯದ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಿನ್ಸ್ ಆಸ್ಪತ್ರೆಯಲ್ಲಿ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಯಾತ್ಲ್ಯಾಬ್ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಆದಷ್ಟು 1-2 ತಿಂಗಳ ಒಳಗಾಗಿ ಆ ಕಾಮಗಾರಿ ಪೂರ್ಣಗೊಳಿಸಿ ಈ ಕ್ಯಾತ್ಲ್ಯಾಬನ್ನು ಜಿಲ್ಲೆ ಜನರ ಆರೋಗ್ಯಕ್ಕಾಗಿ ಆರೋಗ್ಯ ಭಾಗ್ಯ ಅಂತ ನಾನು ಇವತ್ತು ಹೇಳ್ತೀವಿ. ಅದನ್ನು ಇಲ್ಲೇ ಕೈಗೆಟುಕುವ ದರದಲ್ಲಿ ಎಲ್ಲ ಚಿಕಿತ್ಸೆ ಸಿಗಬೇಕು ಅಂತ ಹೇಳಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಬೀದರ್ಗೆ ಇವತ್ತು ಮಕ್ಕಳು ಆಸ್ಪತ್ರೆಗೆ 16 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದ್ದೇವೆ. ಹಾಗೆ ಇವತ್ತು ಸುಮಾರು 8 ಹೊಸ ಇವತ್ತು ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬೀದರ್ ಜಿಲ್ಲೆಗೆ ನಾವು ಮಂಜೂರಾತಿ ಮಾಡಿಸಿದ್ದೇವೆ. ಹಾಗೆ ಇವತ್ತು ಏನು ಸುಮಾರು 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಇವತ್ತು ನೈಕರ್ ಮತ್ತು ಇನ್ನಿತರ 2 ಅವನ್ನು ಇವತ್ತು ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಆರೋಗ್ಯದ ಕ್ಷೇತ್ರದಲ್ಲೂ ಹೆಚ್ಚಿನ ಒಂದು ಇವತ್ತು ಅದಕ್ಕೆ ಒತ್ತು ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅರಣ್ಯ ಇಲಾಖೆ ವತಿಯಿಂದ ಈ ವರ್ಷ 20 ಲಕ್ಷ ಸಸಿ ನೆಡಬೇಕು ಅಂತ ಮಾಡಿ 5 ಲಕ್ಷ ಟಾಲ್ ಸೀಡ್ಲಿಂಗ್ಸ್ ಎತ್ತರದ ಸಸಿಯನ್ನು ನೆಡುವಂಥ ಕೆಲಸ ಮಾಡಿದ್ದೇವೆ. 20 ಲಕ್ಷ ಗುರಿ ಕೊಟ್ಟಿದ್ದೇವೆ, 15 ಲಕ್ಷ ಗುರಿ ತಲುಪಿದ್ದೇವೆ ಮತ್ತು ಇನ್ನೂ 5 ಲಕ್ಷ ಈ ಆಗಸ್ಟ್ ಒಳಗಾಗಿ ಸಸಿ ನೆಡುವಂಥ ಕೆಲಸ ಮಾಡ್ತೀವಿ. ಒಂದು ಟ್ರೀ ಪಾರ್ಕ್ ವೃಕ್ಷೋದ್ಯಾನ ಮಾಡುವಂಥದ್ದು, ಒಂದು 50 ದಿವಸ ಏವಿಯರಿ ಮಾಡುವಂಥದ್ದು ಇವತ್ತು ನಮ್ಮ ಏವಿಯರಿ ಅಂದರೆ ನಿಮ್ಮ ಪಕ್ಷಿಧಾಮ ಮಾಡಲಿಕ್ಕೆ 5 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಸಿ ಹಣ ಬಿಡುಗಡೆ ಮಾಡಿಸಿದ್ದೇನೆ. ಅದರಲ್ಲೂ ದಿವ್ಯ ವಿಸ್ತೃತ ಯೋಜನಾ ವರದಿ ತಯಾರಾಗ್ತಾ ಇದೆ. ಬೀದರ್ ಹೊನ್ನಿಕೇರಿ ಇಲ್ಲಿ ಜಾಗ ನೋಡ್ತಾ ಇದ್ದೇವೆ. ಸೊ ಈ ರೀತಿಯಲ್ಲಿ ಇವತ್ತು ಅರಣ್ಯ ಇಲಾಖೆಯಲ್ಲಿ ಇನ್ನಿತರ ಬಹಳಷ್ಟು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ಸಲ ಸುಮಾರು 475 ಕೋಟಿ ರೂಪಾಯಿ ಬೀದರ್ ಜಿಲ್ಲೆಗೆ ಅನುದಾನ ಮಂಜೂರಾತಿ ಆಗಿದೆ. ಈಗಾಗಲೇ ಅದಕ್ಕೆ ನಾವೆಲ್ಲ ಏನು ನಮ್ಮ ಶಾಸಕರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ನಾವೆಲ್ಲ ಸೇರಿ ಮೈಕ್ರೋಡಿಯಲ್ಲಿ ಕ್ರಿಯಾ ಯೋಜನೆ
ಸಿದ್ಧತೆ ನಡೀತಾ ಇದೆ. ಕ್ರಿಯಾ ಯೋಜನೆಗೆ ಅನುಮೋದನೆ ತಗೊಳ್ತೀವಿ. ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ ಇವತ್ತು ನಮಗೇನು ಅನುದಾನ ಬಂದಿದೆ ಸುಮಾರು 165-170 ಕೋಟಿ. ಆ ಅನುದಾನನು ಇವತ್ತು ಬಗ್ಗೆ ಯಾವ್ಯಾವ ಕಾರ್ಯಕ್ರಮಗಳು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲ ರೀತಿಯಲ್ಲಿ ಬರ್ತೀನಿ ಅಂತ ಹೇಳಿದೆ. ವರದಿಯನ್ನು ಪ್ರಸ್ತಾವನೆಯನ್ನು ಇವತ್ತು ತರಿಸ್ತಾ ಇದ್ದಾರೆ. ಆ ಪ್ರಸ್ತಾವನೆಗಳು ಬಂದ ನಂತರ ಅದನ್ನು ಆದಷ್ಟು ಬೇಗ ಒಂದು ತಿಂಗಳೊಳಗಾಗಿ ಒಂದು ವಿಸ್ತೃತ ಯೋಜನಾ ವರದಿಯನ್ನು ತಯಾರು ಮಾಡಿ ಅದನ್ನು ಜಾರಿಗೆ ತರುವಂತಹ ಕೆಲಸ ಮಾಡ್ತೇವೆ. ಅಕ್ಷರಾವಿಷ್ಕಾರ ಯೋಜನೆ ಅಡಿಯಲ್ಲಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿಪೂರ್ವ ಕಾಲೇಜು ವಿಜ್ಞಾನ ಶಿಕ್ಷಣಕ್ಕೆ ನಾವು ಹೆಚ್ಚಿನ ಒಂದು ಡೆನ್ ನೆಟ್ವರ್ಕ್ ಕೇಬಲ್, ಸುದ್ದಿ ಸಮಯ ನ್ಯೂಸ್ ಚಾನಲ್, RS ಕಮ್ಯುನಿಕೇಷನ್, RS ಡಿಜಿಟಲ್, ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಹಾಗೂ ಇನ್ನಿತರ ಅಂಗಸಂಸ್ಥೆಗಳ ಪರವಾಗಿ ಇಂದು ಡೆನ್ ಕಚೇರಿಯಲ್ಲಿ ಸಂಭ್ರಮದ ಮತ್ತು ಸಡಗರದ ಮಧ್ಯೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ರಾಷ್ಟ್ರ ಧ್ವಜಾರೋಹಣವನ್ನು ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾಗಿರುವಂಥ ರಹೀಂ ಖಾನ್ ಅವರು ಕೂಡ ಪಾಲ್ಗೊಂಡು ಸಭಿಕರಿಗೆ ಶುಭಾಶಯಗಳನ್ನು ಕೋರಿದರು. ಇದೇ ವೇಳೆ ಸುದ್ದಿ ಸಮಯ ನ್ಯೂಸ್ನ ಗೌರವ ಸಂಪಾದಕರಾಗಿರುವಂಥ ಶ್ರೀಮತಿ ಅರುಣ ರವೀಂದ್ರ ಸ್ವಾಮಿಯವರು, ಕಾರ್ತಿಕ್ ಸ್ವಾಮಿ ಮಠಪತಿ, ಏರ್ಟೆಲ್ ಎಕ್ಸ್ಟ್ರೀಮ್ನ ಪ್ರಮುಖರಾಗಿರುವಂಥ ಪ್ರೇಮ್ ಸಾಗರ್ ಸೇರಿದಂತೆ ಡೆನ್ ಕಚೇರಿಯ ಸಿಬ್ಬಂದಿ ವರ್ಗದವರು ಹಾಗೂ ಇನ್ನಿತರ ಮುಖಂಡರು ಕೂಡ ಹಾಜರಿದ್ದರು. ಪಂಜಾಬ, ಸಿಂಧ, ಗುಜರಾತ, ಮರಾಠ, ದ್ರಾವಿಡ, ಉತ್ಕಲ, ವಂಗ, ವಿಂಧ್ಯ, ಹಿಮಾಚಲ, ಯಮುನಾ, ಗಂಗಾ, ಉಚ್ಚಲ, ಜಲಧಿ, ತರಂಗ, ತವ ಶುಭ ನಾಮೇ ಜಾಗೇ, ತವ ಶುಭಾಶಿಸ ಮಾಗೇ, ಗಾಹೇ ತವ ಜಯ ದಾತ. ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಜಯ ಹೇ. ಜನತೆಗೆ 78ನೇ ಸ್ವತಂತ್ರೋತ್ಸವದ ಶುಭಾಶಯಗಳು. RS ಕಮ್ಯುನಿಕೇಶನ್, ಡೆನ್ ನೆಟ್ವರ್ಕ್, ಏರ್ಟೆಲ್ ಹಾಗೂ ಸುದ್ದಿ ಸಮಯ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಭಾರತ ವಿಶ್ವ ಗುರು ಆಗಲಿ ಎಂದು ಹಾರಿಸುತ್ತಾ ತಮ್ಮ ಮೊದಲೊಮ್ಮೆ ಏಕ್ತಾ ಫೌಂಡೇಶನ್ ವತಿಯಿಂದ ಹಾಗೂ ನನ್ನ ವತಿಯಿಂದ ಎಲ್ಲ ನಮ್ಮ ಸಿಬ್ಬಂದಿ ವತಿಯಿಂದ ತಮಗೆ ಶುಭಾಶಯ ಕೋರ್ತೀವಿ. ಜೈ ಹಿಂದ್, ಜೈ ಭಾರತ. ಧನ್ಯವಾದ. ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷವೂ 15ನೇ ಆಗಸ್ಟ್ ನಾವು ಭಾರತದಂತ ನಮ್ಮ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಯಾವ ರೀತಿಯ ನಮ್ಮ ಹಬ್ಬ ಹರಿದಿನಗಳನ್ನು ಆಚರಿಸುತ್ತೇವೋ ಭಾರತಾಂಬೆಗೆ ಇದೊಂದು ಹುಟ್ಟಿದ ದಿನದ ರೀತಿ ನಾವು ಸತತ 78 ವರ್ಷಗಳಿಂದ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಸರ್ವರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶಿವನಗರದ ಪಾಪ್ನಾಸ್ ಗೇಟ್ ಸಮೀಪದಲ್ಲಿರುವಂತಹ ಆರೋಗ್ಯಂ ಆಸ್ಪತ್ರೆಯಲ್ಲಿ ಆಗಸ್ಟ್ 15ರಿಂದ 17ರವರೆಗೆ 3 ದಿವಸಗಳ ಕಾಲ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಜರುಗ್ತಾ ಇದೆ. ಹೀಗಾಗಿ ಈ ಅವಕಾಶವನ್ನು ಬೀದರ್ ಜಿಲ್ಲೆಯ ಜನತೆ ತಪ್ಪದೇ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆಸ್ಪತ್ರೆಯ ಚೀಫ್ ಕನ್ಸಲ್ಟೆಂಟ್ ಆಗಿರುವಂಥ ಡಾಕ್ಟರ್ ವೈಷ್ಣವಿ ಕುಲಕರ್ಣಿ ಅವರು ತಿಳಿಸಿದ್ದಾರೆ. ತುಂಬ ದಪ್ಪ ಆಗಿರತಕ್ಕಂಥವರು, ಮಂಡಿ ನೋವು ಇರುವಂಥವರು, ಕತ್ತು ನೋವು ಇರುವಂಥವರು, ಸೊಂಟ ನೋವು ಇರುವಂಥವರು, ಚರ್ಮ ರೋಗ ಇರ್ಬೋದು, ಕೂದಲು ಉದುರುವಂಥದ್ದಾಗಿರ್ಬೋದು, ಮೂಲವ್ಯಾಧಿ ಇರಬಹುದು, ಇನ್ನಿತರ ಅನೇಕ ರೋಗಗಳಿಗೆ ಇಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಮತ್ತು ಫಿಸಿಯೋಥೆರಪಿ ಕೂಡ ಮಾಡಲಾಗುತ್ತೆ. ವಿಶೇಷವಾಗಿ ಕೇರಳದಿಂದ ಆಗಮಿಸಿರುವಂಥ ವೈದ್ಯ ದಂಪತಿಗಳು ಪಂಚಕರ್ಮ ಚಿಕಿತ್ಸೆಯನ್ನು ನೀಡ್ತಾರೆ, ಆಯುರ್ವೇದ ಚಿಕಿತ್ಸೆಯನ್ನು ಕೊಡ್ತಾರೆ, ನ್ಯಾಚುರೋಪತಿ ಚಿಕಿತ್ಸೆ ಕೂಡ ನೀಡ್ತಾರೆ, ವಿದ್ಯುತ್ ಥೆರಪಿ, ರಿಲ್ಯಾಕ್ಸೇಷನ್ ಥೆರಪಿ ಸೇರಿದಂತೆ ಹಲವು ರೀತಿಯ ಫಿಸಿಯೋಥೆರಪಿ ಇಲ್ಲಿ ಕೂಡ ಮಾಡಲಾಗುತ್ತೆ. ಆದ್ದರಿಂದ ಶಿವನಗರದ ಪಾಪ್ನಾಸ್ ಗೇಟ್ ಸಮೀಪದಲ್ಲಿ, ಅಂದರೆ ಮೊದಲನೇ ಮತ್ತು ಎರಡನೇ ಪಾಪ್ನಾಸ್ ಗೇಟ್ನ ಒಂದು ಮಾರ್ಗ ಮಧ್ಯದಲ್ಲಿ, ಅಂದರೆ ಹಳೆ BJP ಕಚೇರಿಯ ಪಕ್ಕದಲ್ಲಿ ಈ ಒಂದು ಆರೋಗ್ಯ ಆಸ್ಪತ್ರೆ ಇದೆ. ಈ ಒಂದು ಆಸ್ಪತ್ರೆಯಲ್ಲಿ 3 ದಿವಸಗಳ ಕಾಲ ಉಚಿತ ಆರೋಗ್ಯ ತಪಾಸಣೆ ನಡೀತಾ ಇದೆ, ಫಿಸಿಯೋಥೆರಪಿ ಕೂಡ ಮಾಡಲಾಗುತ್ತೆ. ಆದ್ದರಿಂದ ಜಿಲ್ಲೆಯ ಜನತೆ ತಪ್ಪದೇ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎನ್ನುವಂಥ ಮಾತನ್ನು ಕೂಡ ಕುಲಕರ್ಣಿ ಅವರು ಹೇಳಿದರು.
ಎಲ್ಲರಿಗೂ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳು. ನಾನು ಡಾಕ್ಟರ್ ವೈಷ್ಣವಿ ಕುಲಕರ್ಣಿ, ಬೀದರಿನ ಆರೋಗ್ಯಂ ಆಯುರ್ವೇದ ಆಸ್ಪತ್ರೆಯಲ್ಲಿ ಚೀಫ್ ಕನ್ಸಲ್ಟೆಂಟ್ ಆಗಿದ್ದೀನಿ. 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಾವು ನಮ್ಮ ಕೇಂದ್ರದಲ್ಲಿ 3 ದಿನ 15, 16, 17 ಆಗಸ್ಟ್ರಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದೇವೆ. ಇಲ್ಲಿ ಎಲ್ಲ ತರಹದ ರೋಗಗಳನ್ನು ನಾವು ಚಿಕಿತ್ಸೆ ನೀಡಲಾಗುತ್ತಿದೆ. ಅದರಲ್ಲಿ ಸ್ಪೆಸಿಫಿಕಲಿ ಅಂತ ಹೇಳಬೇಕು ಅಂದರೆ ತುಂಬ ದಪ್ಪ ಆಗಿರೋರಿಗೆ, ಸಣ್ಣ ಆಗಬೇಕು ಅಂತ ಆಸೆ ಇರೋರು, ಮತ್ತೆ ಮಂಡಿ ನೋವು, ಕತ್ತು ನೋವು, ಸೊಂಟ ನೋವು, ವೆರಿಕೋಸ್ ವೇನ್ಸ್ ಆಗಿರ್ಬೋದು, ಅಥವಾ ಚರ್ಮ ರೋಗ ಆಗಿರ್ಬೋದು, ಕೂದಲು ಉದುರೋದಾಗಿರ್ಬೋದು, ಅಥವಾ ಪೈಲ್ಸ್, ಫಿಶರ್ಸ್, ಫಿಸ್ಟುಲಾ ಈ ಥರದ ರೋಗಗಳಾಗಿರ್ಬೋದು, ಸ್ತ್ರೀಯರಿಗೆ ಸಂಬಂಧಿಸಿದ ರೋಗಗಳಾಗಿರ್ಬೋದು, ಈ ಥರದ್ದೆಲ್ಲ ರೋಗಗಳಿಗೆ ನಮ್ಮಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆ ನೀಡಕ್ಕೆ ಕೇರಳದಿಂದ ಬಂದಿರುವ ನುರಿತ ಥೆರಪಿಸ್ಟ್ಗಳಿದ್ದಾರೆ. ಅದರಿಂದ ನೀವು ಚಿಕಿತ್ಸೆಯ ಲಾಭವನ್ನು ಹೆಚ್ಚಾಗಿ ಅನುಭವಿಸಬಹುದು. ಹಾಗಾಗಿ ನೀವೆಲ್ಲರೂ ಈ 3 ದಿನಗಳ ಅವಧಿಯಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ಒಳಗೆ ಬಂದು ಈ ಉಚಿತ ಆರೋಗ್ಯ ತಪಾಸಣೆಯ ಲಾಭವನ್ನು ಪಡೆಯಬೇಕು ಎಂದು ನನ್ನ ವಿನಂತಿ. ನಮ್ಮಲ್ಲಿ ಆಯುರ್ವೇದ ಬಿಟ್ಟು ನ್ಯಾಚುರೋಪತಿ ಅಂತ ಬಂದಾಗ ಆಧುನಿಕ ಯಂತ್ರಗಳಾದ ಸೋನಾ ಬಾತ್ ಆಗಿರಲಿ, ಸ್ಟೀಮ್ ಬಾತ್ ಆಗಿರಲಿ, ಜಕೂಜಿ ಆಗಿರಲಿ, ಹೈಡ್ರೋಥೆರಪಿ ಆಗಿರಲಿ, ಈ ಥರದ ಎಲ್ಲ ಇನ್ಸ್ಟ್ರೂಮೆಂಟ್ಸು ನಮ್ಮಲ್ಲಿ ಅವೈಲೇಬಲ್ ಇದೆ. ಹಾಗಾಗಿ ತಾವೆಲ್ಲರೂ ಬಂದು ಇದನ್ನು ಒಂದು ಸಲ ಅನುಭವಿಸಿ ಇದರ ಉಪಯೋಗವನ್ನು ಮಾಡಿಕೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪದವೀಧರ ವಿಭಾಗದ ಜಿಲ್ಲಾಧ್ಯಕ್ಷರಾಗಿ ಚಂದ್ರಕಾಂತ್ ಪಾಟೀಲ್ ಅವರು ನೇಮಕಗೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಅನುಮೋದನೆ ಮೇರೆಗೆ ಪದವೀಧರರ ವಿಭಾಗದ ರಾಜ್ಯಾಧ್ಯಕ್ಷರಾಗಿರುವಂಥ ಎಎನ್ ನಟರಾಜೇಗೌಡ ಅವರು ನೇಮಕಾತಿ ಆದೇಶವನ್ನು ನೀಡಿದ್ದಾರೆ. ಪಾಟೀಲರು ತಮಗೆ ನೀಡಿರುವಂಥ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಿ ಪದವೀಧರರ ವಿಭಾಗದ ಸಂಘಟನೆ ಬಲವರ್ಧನೆಯಲ್ಲಿ ಕಾರ್ಯೋನ್ಮುಖರಾಗಬೇಕೆಂದು ಕೋರಿದ್ದಾರೆ. ಈ ಕುರಿತು ಮಾತನಾಡಿರುವಂಥ ಚಂದ್ರಕಾಂತ್ ಪಾಟೀಲರು ತಮಗೆ ನೀಡಿದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ ಎನ್ನುವಂಥ ಮಾತನ್ನು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ನಗರದ ಅಕ್ಕ ಮಹಾದೇವಿ ಕಾಲೇಜಿನ ಕಚೇರಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆಯವರು ನೇಮಕಾತಿ ಆದೇಶದ ಪ್ರತಿಯನ್ನು ಚಂದ್ರಕಾಂತ್ ಪಾಟೀಲರಿಗೆ ನೀಡಿದ್ದಾರೆ. ಪಾಟೀಲರು ಪದವೀಧರರ ವಿಭಾಗದಲ್ಲಿ ಉತ್ತಮ ಸೇವೆ ಸಲ್ಲಿಸಲಿ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ದತ್ತಾತ್ರಿ ಮೂಲಿಗೆ ಹಾಗೂ ಮುಖಂಡರಾಗಿರುವಂಥ ಜಾನ್ ವೆಸ್ಲಿ ಅವರು ಶುಭ ಕೋರಿದ್ದಾರೆ. ಕಾಂಗ್ರೆಸ್ ಸಮಿತಿಯ ಪದವೀಧರದ ವಿಭಾಗದ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಮೊನ್ನೆ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆಯವರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಅನುಮೋದನೆ ಮೇರೆಗೆ ಮತ್ತು ಈಶ್ವರ್ ಖಂಡ್ರೆಯವರ ಒಂದು ಆದೇಶದ ಮೇರೆಗೆ ನನಗೆ ಈ ಹುದ್ದೆ ನೀಡಲಾಗಿದೆ. ಅವರು ನಮ್ಮಲ್ಲಿ ಇರ್ತಕ್ಕಂಥ ಒಂದು ವಿಶ್ವಾಸ ಅದನ್ನು ಕಾಯ್ದುಕೊಂಡು ಹೋಗಿ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತು ಕ್ಷೇತ್ರ ವೈಸು ಮತ್ತು ಗ್ರಾಮ ಪಂಚಾಯತ್ ಲೆವೆಲ್ನಲ್ಲಿ ಸಂಘವನ್ನು ಬಲಿಷ್ಠಪಡಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಪಕ್ಷದ ಸಂಘಟನೆಯನ್ನು ಬಲವಂತಕ್ಕಂಥ ಆಶ್ವಾಸನೆಯನ್ನು ಈ ಮುಖಾಂತರ ಮನೆ ಸಚಿವರಿಗೂ ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಟರಾಜ್ ಗೌಡರು ಅವರು ಒಂದು ಸಂಪೂರ್ಣ ವಿಶ್ವಾಸದಿಂದ ಈ ಹುದ್ದೆಯನ್ನು ನೀಡಿದ್ದಾರೆ. ಅವರ ವಿಶ್ವಾಸವನ್ನು ಕೈಕೊಂಡು ಹೋಗಿ ಮುಂಬರುವ ದಿನಗಳಲ್ಲಿ ನನ್ನ ಸಂಘಟನೆಯನ್ನು ಬಲಪಡಿಸ್ತೇನೆ ಅಂತೇಳಿ ಈ ಮೂಲಕ ಹೇಳಿಸಿಕೊಡ್ತೇನೆ. ಪೂರ್ಣ ಹುದ್ದೆ ಹೆಸರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪದವೀಧರ ವಿಭಾಗ ಅಧ್ಯಕ್ಷ ಜಿಲ್ಲಾಧ್ಯಕ್ಷ. ಮೊದಲು ಶಿಕ್ಷಕ ಕ್ಷೇತ್ರದಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದೀನಿ 2 ವರ್ಷ ನಂತರದಲ್ಲಿ ಈಗ ಬಡ್ತಿ ನೀಡಿ ಈ ಒಂದು ಜವಾಬ್ದಾರಿ ಸ್ಥಾನವನ್ನು ನೀಡಿದೆ. ಶಾಸಕರಿಗೆ ಪದವೀಧರ ಕ್ಷೇತ್ರದ ಅಧ್ಯಕ್ಷರಾಗಿ ಇತ್ತೀಚೆಗಷ್ಟೇ ಶ್ರೀ ಚಂದ್ರಕಾಂತ್ ಪಾಟೀಲ್ ಅವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪದವೀಧರ ಕ್ಷೇತ್ರದ ರಾಜ್ಯಾಧ್ಯಕ್ಷರಾದ ಶ್ರೀ ನಟರಾಜ್ ಗೌಡರವರು, ಶ್ರೀಯುತ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಯವರ ಒಂದು ಆದೇಶದ ಮೇರೆಗೆ ಮಾನ್ಯ ಚಂದ್ರಕಾಂತ್ ಪಾಟೀಲ್ ಅವರನ್ನು ನೇಮಕ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಈಶ್ವರ್ ಖಂಡ್ರೆಯವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅರಣ್ಯಜೀವಿ ಪರಿಸ್ಥಿತಿ ಸಚಿವರಿಗೆ, ರಹೀಂ ಖಾನ್ ಅವರಿಗೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಶ್ರೀ ಚಂದ್ರಕಾಂತ್ ಪಾಟೀಲ್ ಅವರನ್ನು ನೇಮಕ ಮಾಡಿದ್ದಕ್ಕಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ.
ಎಲ್ಲರಿಗೂ ಸಹ ಬಹಳ ಒಂದು ಪ್ರಯತ್ನವಾಗಿ ನಾವು ಮುಂದಿನ ಕಾಂಗ್ರೆಸ್ ಸಹ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷನಾಗಿ ಇದು ಸಹ ಗಂಧ ಪಾತ್ರಗಳಿಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಒಳ್ಳೆಯ ಐದಾರು ಕ್ಷೇತ್ರದಿಂದ ಅವರಿಗೆ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಿಸಿದ ಡಿ ಕೆ ಶಿವಕುಮಾರ್ ಅವರ ಅನುಮೋದನೆ ಮೇರೆಗೆ ಹಾಗೂ ನಟರಾಜ್ಗೌಡ ಆದೇಶದ ಮೇರೆಗೆ ಹಾಗೂ ಉಸ್ತುವಾರಿ ಮಂತ್ರಿಗಳ ಸಂಬಂಧ ಶ್ರೀ ಈಶ್ವರ್ ಖಂಡ್ರೆ ಅವರ ಆದೇಶದ ಮೇರೆಗೆ ಈ ಒಂದು ಆದೇಶವನ್ನು ಬಿಡಬೇಕು. ವಿಶೇಷವಾಗಿ ನಾನು ಕಮಲ್ನಗರ್ ತಾಲೂಕಿನ ಕೋರಿಯಾಳ್ ಗ್ರಾಮದ ವೀರ ಯೋಧ ಅನಿಲ್ ಕುಮಾರ್ ಉಮಕಾಂತ್ ನವಾಡೆ ಅವರು ಅಂದರೆ ಸುಮಾರು ಅವರಿಗೆ 40 ವರ್ಷ ವಯಸ್ಸಾಗಿತ್ತು. ಕರ್ತವ್ಯದಲ್ಲಿರುವಾಗಲೇ ಹೃದಯಘಾತವಾಗಿ ಹುತಾತ್ಮರಾಗಿದ್ದರು. ಕಳೆದ 20 ವರ್ಷಗಳಿಂದ ಸೈನಿಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ನಾವಡೆ ಅವರು ಸಿಕ್ಕಿಂ ಪ್ರದೇಶದಲ್ಲಿ ದಟ್ಟಣೆ ಹಿಮಪಾತದ ಕಾರಣವಾಗಿ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರಾಗಿ ಅವರು ಹೃದಯಘಾತದಿಂದ ಮೃತಪಟ್ಟಿದ್ದಾರೆ. ಇವರ ತಂದೆ ತಾಯಿ 4 ಸಹೋದರರು ಪತ್ನಿ ಓರ್ವ ಪುತ್ರ ಓರ್ವ ಪುತ್ರಿ ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅವರು ಅಗಲಿದ್ದಾರೆ. ಇಂದು ಆಗಸ್ಟ್ 15ರಂದು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧ ಅನಿಲ್ ಕುಮಾರ್ ನಾವಡೆ ಅವರ ಪರವಾಗಿ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಔರಾದ್ ಕ್ಷೇತ್ರದ ಕಾಂಗ್ರೆಸ್ ನಾಯಕರಾಗಿರುವಂತಹ ಡಾಕ್ಟರ್ ಭೀಮಸೇನರಾವ್ ಸಿಂಧೆ ಅವರು ಮಾತನಾಡ್ತಾ ಅವರ ಕುಟುಂಬಕ್ಕೆ ದೇವರು ದುಃಖವನ್ನು ಮರೆಯುವಂಥ ಶಕ್ತಿ ಕೊಡಲಿ, ಸಾಂತ್ವನವನ್ನು ಹೇಳಿದರು ಕೂಡ ಮತ್ತು ಆಮೇಲೆ ಕಣ್ಣೀರು ಕೂಡ ಹಾಕಿದರು. ಅಲ್ಲದೆ ಅನಿಲ್ ಕುಮಾರ್ ಅವರ ಸ್ಮಾರಕ ನಿರ್ಮಾಣಕ್ಕಾಗಿ 115,200 ರೂಪಾಯಿ ಅಂದರೆ ಅದಕ್ಕಿಂತ ಹೆಚ್ಚು ಹಣವನ್ನು ಅನುದಾನವನ್ನು ಅವರು ತಮ್ಮ ಸ್ವಂತ ವಯೋನಿವೃತ್ತಿ ಒಂದು ಇಂದ ಬರುವಂಥ ಒಂದು ಹಣವನ್ನು ಆ ಯೋಧರ ಕುಟುಂಬಕ್ಕೆ ನೀಡಿರುವಂಥದ್ದು ಬಹಳ ಶ್ಲಾಘನೀಯ ಕಾರ್ಯ ಅನ್ನುವಂಥ ಮಾತನ್ನು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಜನ ಮಾತಾಡ್ತಾ ಇದ್ರು. ಸ್ಮಾರಕ ಬನಾನೇ ಹೈ ಸಬ್ಕೋ ಬತಾನಾ ಹೈ ಕಿ ಹಮಾರೇ ಅನಿಲ್ ಕುಮಾರ್ ನವಡೆ ಸಾಹಬ್ ಹಮಾರಾ ಸಾಥ್ ಹೈ ಕಭಿ ಭೀ ಹೈ ದೇಖನೆ ಮೇ ಹೈ ಉಠನೆ ಮೇ ಹೈ ಔರ್ ಸೋನೆ ಮೇ ಹೈ. ಸೊ ಯೇ ಪಹಲಾ ಕಾಮ ಮೈ ಕರುಂಗಾ ಮೈ ಮುಖ್ಯಮಂತ್ರಿಗೆ ಅಡಿಷನಲ್ ಸೆಕ್ರೆಟರಿ ರಿಟೈರ್ಡ್ ಹೋಕೆ ರಿಸೈನ್ ಕರ್ಕೆ ಮೈ ಜಬ್ ಇದರ್ ಸೇವೆ ಕರ್ನೆಗೆ ಲಿ ಆಯಾ ಥಾ ಮೇರಾ ಪೆನ್ಷನ್ 57,000 ಅರ್ಥೋ ಹಿಂದಿನಿಗೆ 57,000 ಮೇರಾ ಪೆನ್ಷನ್ ಹೈ ದೋ ಮಹಿನಾ ಕಾ ಪೆನ್ಷನ್ ಮೈ ದೇ ರಹಾ ಹೂ ಓ ದೋ ಮಹಿನಾ ಕಾ ಪೆನ್ಷನ್ 1,15,223.22 paisa ಇತ್ನಾ ಅಮೌಂಟ್ ಮೈ ಸ್ಮಾರಕ್ಕೆ ವಾಸ್ತೆ ದೇ ರಹಾ ಹೂ ಯೇ ಕುಚ್ ಭೀ ನಹೀ ಮೈ ಕುಚ್ ಭೀ ನಹೀ ಕರ್ ರಹಾ ಹೂ ಕುಚ್ ಭೀ ನಹೀ ಕರ್ ರಹಾ ಹೂ ಫಿರ್ ಭೀ ಇತ್ನಾ ಮೇರಾ ಯೇ ಮೈ ಕರ್ ರಹಾ ಹೂ ಆಪ್ ಸಭಿ ಮಿಲ್ಕೆ ಯೇ ಕಾಮ ಪೂರಾ ಕರ್ನಾ ಹೈ ಮೇರಾ ಗುಲ್ ವಿನಂತಿ ಜೈ ಹಿಂದ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.